हेलो फ्रेंड्स, वेलकम बैक टू माय चैनल निकितास किचन। फ्रेंड्स, इवतीन व्लॉग नानु वरमालक्ष्मी हब्बक्के क्लीनिंग मत्ते हेगे प्रिपरेशन नडीता इदे अन्नोद्र व्लॉग ना शेर माड्ता इदीनि। सो ई वीडियो इष्ट आगिद्रे लाइक माडि, कमेंट माडि, शेर माडि, मत्ते यारिन्नु चानल गे सब्स्क्राइब आगिल्ल सो प्लीज सब्स्क्राइब माड्कोळ्ळि अंत हेळ्ता ई व्लॉग ना शुरु माड्ता इदीनि। फ्रेंड्स, बंदिद नेक्स्ट डे इदु। सो बेळग्गेने नानु आलूगड्डे मत्ते पनीर हाक्बिट्टु सागु माड्ता इदीनि चपाति जोते कांबिनेशन। इदु आलूगड्डेन नानु फ्रेंच फ्रैस ಬರತ್ತಲ್ಲ ಆ ರೀತಿ ಆಲೂಗಡ್ಡೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಅದಕ್ಕೆ ಒಂದು ಎರಡು ಈರುಳ್ಳಿ ದಪ್ಪ ಗಾತ್ರದ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದಕ್ಕೆ ಒಂದೆರಡು ಟೊಮೊಟೊ ಹೆಚ್ಚಾಕಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ ಆಲೂಗಡ್ಡೆ ಹಾಕಿ ಸೊ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಧನಿಯಾ ಪೌಡರ್ ಇದೆಲ್ಲ ಹಾಕ್ಬಿಟ್ಟು ಹುರಿತಾ ಇದ್ದೀನಿ। ಸೊ ನನ್ನ ತಮ್ಮ ಅದಾದ್ಮೇಲೆ ನನಗೆ ಪನ್ನೀರ್ ಬೇಕು ಅಂತ ಹೇಳ್ದ। ಇದು ಆಪ್ಷನಲ್ ಅಷ್ಟೇನೇ, ಇದು ಅವ್ರಿಗೆ ಬೇಕು ಅಂತ ಹೇಳಿದ್ದಕ್ಕೆ ಆಗ್ತಾ ಇರೋದು। ಸೊ ಅದನ್ನು ಹಾಕ್ಬಿಟ್ಟು ಪನ್ನೀರ್ ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಡ್ರೈ ಮೆಂತ್ಯ ಸೊಪ್ಪು ಅದನ್ನು ಹಾಕ್ತಾ ಇದ್ದೀನಿ। ಸೊ ಡ್ರೈ ಮೆಂತ್ಯ ಸೊಪ್ಪೆ ಮೈನು ತುಂಬ ಚೆನ್ನಾಗಿ ಕೊಡುತ್ತೆ ಇದ್ರ ಫ್ಲೇವರ್ ಮತ್ತು ಟೇಸ್ಟು। ಸೊ ಇದ್ರೆ ಹಾಕಿ, ಇಲ್ಲ ಅಂತಂದರೆ ಹಸಿ ಮೆಂತ್ಯ ಸೊಪ್ಪು ಕೂಡ ಇದ್ರೂ ಹಾಕ್ಬೋದು। ಅಂದರೆ ಅದನ್ನು ಫಸ್ಟಿಗೆ ಎಣ್ಣೆನಲ್ಲೇ ನೀವು ಹುರಿಬೇಕು, ಇಲ್ಲಾಂದರೆ ಕಹಿ ಬಂದ್ಬಿಡತ್ತೆ। ಅದಕ್ಕೋಸ್ಕರ ಫಸ್ಟಿಗೆ ಈರುಳ್ಳಿ ಹಾಕುವಾಗಲೇ ನೀವು ಫಸ್ಟ್ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕಬೇಕು। ಇವಾಗ ಅದನ್ನು ಫುಲ್ಲು ಹಾಗೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ, ಎಲ್ಲ ಮಸಾಲೆ ಪೌಡರ್ ಎಲ್ಲ ಹಾಕಿದ್ಮೇಲೆ ಅದನ್ನು ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ। ಮತ್ತು ಇದು ಗರಂ ಮಸಾಲೆ ಕೂಡ ಹಾಕಿದ್ದೀನಿ ನಾನು। ನೆಕ್ಸ್ಟು ಇದಕ್ಕೆ ನಾನು ಒಂದು ಸ್ವಲ್ಪ ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ। ಸೊ ಫ್ರೆಶ್ ಕ್ರೀಮ್ ಇಲ್ಲ ಅಂತ ಹೇಳಿದ್ರೆ ಹಾಕ್ತಾಯಿದ್ರೂ ಪರವಾಗಿಲ್ಲ, ಹಾಗೇನೂ ಚೆನ್ನಾಗಿರುತ್ತೆ। ಸೊ ಇದ್ದರೆ ಫ್ರೆಶ್ ಕ್ರೀಮ್ನ ಹಾಕಿ, ಸೊ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ರಿಚ್ ಕೊಡುತ್ತೆ ಇದು ಸಾಗು। ಮತ್ತು ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ, ಆಲೂಗೆಡ್ಡೆ ಬೇಯಬೇಕಲ್ಲ ಅದಕ್ಕೋಸ್ಕರ। ನಾನು ಬೇರೆ ಏನು ನೀರಿನ ಅಂಶ ಏನಾಕಿಲ್ಲ, ಟೊಮೊಟೊದಲ್ಲಿ ಏನು ಬೆಂದಮೇಲೆ ಅದು ನೀರು ಬಿಟ್ಕೊಳ್ಳುತ್ತೆ ಅಷ್ಟೇ, ಅದ್ರ ಜೊತೆಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಸೊ ಅದನ್ನು ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ। ಇದನ್ನು ನಾನು ಒಂದು ವಿಷಲ್ ಹಾಕ್ಸ್ತಾ ಇದ್ದೀನಿ, ಒಂದೇ ವಿಷಲ್ ಹಾಕಿಸ್ತಾ ಇರೋದು, ಜಾಸ್ತಿ ಹಾಕ್ಸ್ತಾ ಇಲ್ಲ, ಒಂದು ವಿಷಲ್ ಆದಮೇಲೆ। ಸೊ ಸೂಪರ್ ಆ್ಯಂಡ್ ಟೇಸ್ಟಿ, ಸಿಂಪಲ್ ಈಸಿ ಹಾಲು ಸಾಗು। ಇದನ್ನು ನಾನು ಚಪಾತಿ ಕಾಂಬಿನೇಷನ್ ಆಗಿ ಮಾಡಿದೆ, ತುಂಬ ಟೇಸ್ಟಿಯಾಗಿತ್ತು। ಸೊ ಟ್ರೈ ಮಾಡಿ ನೀವು ನಿಮ್ಮ ಮನೆಗಳಲ್ಲಿ, ತುಂಬ ಈಸಿ ಅಲ್ವಾ, ಅದಕ್ಕೋಸ್ಕರ। ಸೊ ಮತ್ತು ಇದೆಲ್ಲ ಆದಮೇಲೆ ಹಸ್ಬೆಂಡ್ ಆಫೀಸ್ಗೆ ಹೋದ್ಮೇಲೆ ನಾವು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ। ಸೊ ನನ್ನ ತಮ್ಮ ನನಗೆ ತುಂಬ ಹೆಲ್ಪ್ ಮಾಡಿಕೊಟ್ಟ, ಅವನು ಇದ್ದಿದ್ದಕ್ಕೆ ಎಷ್ಟೋ ಕೆಲಸ ನನಗೆ ಈಸಿ ಆಯಿತು ಅಂತಲೇ ಹೇಳ್ಬೋದು। ತುಂಬ ಸುಸ್ತಾಗೂ ಕೂಡ ಹೋದ್ವಿ, ರಕ್ಷಿತ್ಗೂ ಕೂಡ ಆನ್ಲೈನ್ ಕ್ಲಾಸ್ ಇರೋ ಟೈಮ್ನಲ್ಲಿ ಅವನು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದ, ಮತ್ತು ನಮಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದ। ಸೊ ನಾವೇನು ಮಾಡಿದ್ವಿ ಅಂದರೆ, ಕುಷನ್ ಏನಿದೆ ಬೆಡ್ಡು ಎಲ್ಲ ತೆಗೆದು ಹೊರಗಡೆ ಹಾಕ್ಬಿಟ್ಟಿದ್ವಿ, ಎಲ್ಲ ತುಂಬ ದಿನ ಆಗಿತ್ತು ಹೊರಗಡೆ ಬಿಸಿಲಿಗೆ ಒಣಗಾಕಿ, ಮತ್ತು ಬಿಸಿಲು ಬೇರೆ ಬರ್ತಾ ಇತ್ತು ಚೆನ್ನಾಗಿ। ಸೊ ಅದಕ್ಕೋಸ್ಕರ ಎಲ್ಲ ಹೊರಗಡೆ ಹಾಕ್ಬಿಟ್ಟು ಹೊರಗಡೆ ಹಾಕಿ ಒಣಗಾಕ್ಲಿಕ್ಕೆ ಬಿಟ್ಟಿದ್ವಿ। ಸೊ ರಕ್ಷಿತ್ ನಾನು ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ವಿ, ಇವರು ಎಲ್ಲ ನಾನು ಎಲ್ಲ ಕ್ಲಾಕ್ ಆಗಿರ್ಬೋದು ಮತ್ತು ಟಿ ವಿ ಏನೇನು ಶೋಕೇಸಲ್ಲಿ ಏನೇನು ಇಟ್ಟಿದ್ವಿ ಅದೆಲ್ಲ ಕ್ಲೀನ್ ಮಾಡ್ಕೊಬರ್ತೀನಿ ಅಂತ ರಿಷಿ ಹೇಳ್ದ, ರಕ್ಷಿತ್ ಸೋಫಾ ಎಲ್ಲ ಒರೆಸ್ತಾ ಇದ್ದಾನೆ। ಸೊ ನೋಡ್ತಾ ಇರ್ಬೋದು ನಮ್ಮ ಫಿಶ್ಗಳು ಕಾಣಿಸ್ತಾ ಇಲ್ಲ, ನಾನು ಊರಿಗೆ ಹೋಗಬೇಕಾದ್ರೆ ಫಿಶ್ಗಳನ್ನ ಫುಡ್ ಹಾಕ್ಲಿಕ್ಕೆ ಯಾರೂ ಇಲ್ಲ ಅಂದ್ಬಿಟ್ಟು ನಮಗೆ ಪರಿಚಯ ಇರೋರೇ ಅವ್ರಿಗೆ ಫಿಶ್ನ ಕೊಟ್ಟೋಗಿದ್ದೆ, ನಾನು ಮತ್ತೆ ಅದನ್ನು ಕೇಳಲಿಕ್ಕೆ ಮನಸ್ಸು ಬರಲಿಲ್ಲ, ಆದ್ದರಿಂದ ನಾನು ಅವ್ರಿಗೆ ಕೇಳೋಕ್ಕೆ ಹೋಗಿಲ್ಲ। ಇವಾಗ ಏನು ಮಾಡಿದ್ವಿ ಅದೆಲ್ಲ ಒರೆಸ್ಬಿಟ್ಟು ನೆಕ್ಸ್ಟು ಅದನ್ನು ಕೂಡ ಹೊರಗಡೆ ಇಟ್ಬಿಟ್ವಿ। ಸೊ ನನ್ನ ತಮ್ಮ ಎಲ್ಲ ಹೊರಗಡೆ ಇಟ್ಬಿಡೋಣ ಅಕ್ಕ, ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಸರಿಯಾಗತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಹೊರಗಡೆ ಇಡ್ಸಿಸ್ತಾ। ಸೊ ರಕ್ಷಿತ್ ಏನು ಮಾಡ್ತಾ ಇದ್ದಾನೆ, ಅದರಲ್ಲೂ ಒಂದು ಸ್ವಲ್ಪ ಅವ್ನಿಗೆ ಏನೇನು ಐಟಮ್ಸ್ ಏನಾದರೂ ಸಿಕ್ಕಿದ್ರೆ ಸಾಕು ಅದನ್ನು ಇಟ್ಕೊಂಡು ಬೇರೆ ಏನೇನೋ ಮಾಡ್ತಾ ಕೂತ್ಕೊತಾ ಇದ್ದ, ನನ್ನ ತಮ್ಮ ಏನೋ ರಿಪೇರಿ ಮಾಡ್ತಾ ಇದ್ದಾನೆ। ಸೊ ಅವ್ನಿಗೆ ಈ ಥರದ್ರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಜಾಸ್ತಿ, ಅದಾದಮೇಲೆ ನನಗೆ ಜ್ಯೂಸ್ ಮಾಡಿಕೊಡು ಅಕ್ಕ ಅಂತ ಕೇಳ್ದ। ಸೊ ಲೆಮನ್ ಜ್ಯೂಸ್ ಮಾಡ್ಕೊಡೋಕ್ಕೆ, ಮತ್ತು ನಾವು ಹೇಗೆ ಕೆಲಸ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಸೊ ಬ್ಲೂಟೂತ್ನಲ್ಲಿ ಸಾಂಗ್ ಹಾಕ್ಕೊಂಡು ಸೊ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ। ಯಾಕೆ ಅಂತ ಹೇಳಿದ್ರೆ, ಸಾಂಗ್ ಕೇಳ್ಕೊಂಡು ಕೆಲಸ ಮಾಡ್ತಾ ಇದ್ರೆ ನಮಗೆ ಕೆಲಸ ಮಾಡ್ದಂಗೆ ಅನ್ಸಲ್ಲ, ಅದರಲ್ಲೂ ಎಕ್ಸ್ಪೆಷಲಿ ನನ್ನ ತಮ್ಮ ತುಂಬ ಸಾಂಗ್ ಹಾಕ್ಕೊಂಡು ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತಾನೆ, ಊರಲ್ಲೂ ಅಷ್ಟೇ ಆಂಟಿ ಮನೆಯಲ್ಲಿ ಮೇಲ್ಗಡೆ ಸ್ಪೀಕರ್ನ ಸಾಂಗ್ ಹಾಕ್ಬಿಟ್ಟು ಅವನು ಕೆಲಸ ಮಾಡ್ತಾ ಇರ್ತಾನೆ ಜಾಸ್ತಿ। ಸೊ ನನಗಂತೂ ಫುಲ್ಲು ಒಂಥರ ಟಯರ್ಡ್ ಥರ ಆಗಿಬಿಟ್ಟಿತ್ತು, ಮತ್ತು ತುಂಬ ದಿನ ಧೂಳು ಬೇರೆ। ಸೊ ಆರಾಮಾಗಿ ಇಬ್ಬರೂ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ವಿ। ಆದರೆ ಮನೆ ಕ್ಲೀನ್ ಮಾಡೋದು ಅಂದರೆ ಎಷ್ಟು ಕೆಲಸ ಅಂತ ಹೇಳಿದ್ರೆ ನನಗೆ ತುಂಬ ತಲೆ ಕೆಟ್ಟೋಗ್ಬಿಡುತ್ತೆ, ಈ ಮನೆ ಕ್ಲೀನಿಂಗ್ ಅಂದ್ರೇ ನನಗೆ ಹಿಂಸೆ ಅಂತ ಅನಿಸ್ಬಿಡುತ್ತೆ, ಇದೊಂದು ವಿಚಾರ ಮಾತ್ರ। ಫ್ರೆಂಡ್ಸ್, ನಮ್ಮ ಅವಸ್ಥೆ ನೋಡಬೇಕು ನೀವು, ಹೆಂಗಿದೆ ನಮ್ಮ ಅವಸ್ಥೆ ಅಂದ್ಬಿಟ್ಟು
ಸೊ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದೀವಿ ಸಡನ್ ಆಗಿ ಹುಡುಗರು ನೀರು ತರಲಿಕ್ಕೆ ಅಂತ ಹೋದ್ರು ನನಗೆ ಫ್ಲಿಪ್‌ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದೆ ನಾನು ಇವಾಗ ಪ್ರೆಸ್ಟೀಜ್ ಅಲ್ಲಿ ಆಫರ್ ನಡೀತಾ ಇದೆ ಫ್ಲಿಪ್‌ಕಾರ್ಟ್ ಅಲ್ಲಿ ಆಫರ್ ಇತ್ತು ಸೊ 1500 ಗೆ ಮೂರು ಒಂದು ತವಾ ಒಂದು ದೋಸೆ ತವಾ ಮತ್ತೆ ಒಂದು ಕಡಾಯಿ ಪ್ಯಾನ್ ಇದೆಲ್ಲ ಇದು ಇದು ಕಡಾಯಿ ಸೊ ಇದೊಂದು ಪ್ಯಾನ್ ಪ್ರೆಸ್ಟೀಜ್ ಬಂದಿತ್ತು ಆರ್ಡರ್ ಮಾಡಿದ್ವಲ್ಲ ನಾನು ಬಂತು ಅಂದ್ಬಿಟ್ಟು ಅವರು ನಾವು ಮೇಲ್ ಬರಲ್ಲ ಕೆಳಗೆ ಬರಬೇಕು ನೀವು ಅಂತ ಹೇಳಿದ್ರು ಲಿಡ್ ಇಂದ ಗ್ಲಾಸ್ ಲಿಡ್ ಇದು ಸೋ ಇಷ್ಟು ಸೋ ಅವಾಗಲೇ ಎಲ್ಲ ಒಣಗ ಹಾಕಿದ್ವಲ್ಲ ಕೆಳಗಡೆ ಹೋಗಿ ಹುಡುಗರು ಇಲ್ಲ ಅಂದ್ಬಿಟ್ಟು ಇಸ್ಕೊಂಡ್ಬರಣ ಅಂತ ಹೋದೆ ಇಸ್ಕೊಂಡ್ ಇನ್ನು ಇಸ್ಕೊಂತಾ ಇದ್ದೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ನನ್ನ ಅವಸ್ಥೆ ನೋಡಿ ಇಷ್ಟತರಗೂ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದೆ ಎಲ್ಲ ಇಲ್ಲಿ ಮಳೆ ಬಂದು ತೋರಿಸ್ತೀನಿ ಬ್ಯಾಕ್ ಕ್ಯಾಮೆರಲ್ಲಿ ನೋಡಿ ಮಳೆ ಬಂದು ಫುಲ್ ಎಲ್ಲ ನಿಂತು ಹೋಗ್ಬಿಟ್ಟಿದೆ ಏನು ಎತ್ತಿಡಕಾಗಲಿಲ್ಲ ನನಗೆ ಫುಲ್ ಸುಸ್ತಾಗ್ಬಿಟ್ಟೆ ಹುಡುಗರು ಬರಷ್ಟೊತ್ತಿಗೆ ನಾನು ಎಲ್ಲಾನು ಕುಶನ್ನು ಮತ್ತೆ ಬೆಡ್ ಎಲ್ಲ ತಗ್ದು ಇಲ್ಲಿಲ್ಲೇ ಬಾಗ್ಲಲ್ಲೇ ಎಲ್ಲಾನು ಬಿಸಾಕ್ತಾ ಇದ್ದೆ ಸೊ ಒಳಗಡೆ ಮೇಲ್ಗಡೆ ಮೂರು ಫ್ಲೋರು ಫಾಸ್ಟಾಗಿ ಹತ್ಕೊ ಬಂದೆ ಮತ್ತೆ ಇದೆಲ್ಲ ಪಟಪಟ ಅಂತ ಎಲ್ಲ ತಗ್ದು ಆಗ್ತಾ ಇದ್ದಲ್ಲ ಸುಸ್ತಾಗಿ ಬಿದ್ದೋಗ್ಬಿಟ್ಟೆ ನನ್ನ ಅವಸ್ಥೆ ನೋಡಿ ಹೆಂಗಾಗ್ಬಿಟ್ಟಿದೆ ಅಂದ್ಬಿಟ್ಟು ಇದೊಂದು ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ನನಗೆ ಒಂದು ಸ್ವಲ್ಪ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಮತ್ತು ಹೋಟೆಲ್ ಹೋದಾಗ ಸ್ಟಾರ್ಟ್ ಆದಮಾಗ್ಲಿಂದ ಇವೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ದಿನಾನೇ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಎಲ್ಲ ನೀಟಾಗಿ ನನ್ನ ತಮ್ಮನೂ ಇದ್ದಾನೆ ಎಲ್ಲ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾನೆ ಅಂದ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಅವಸ್ಥೆ ಹಿಂಗಾಗಿದೆ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಅಂದರೆ ಹೇಳಬಾರ್ದು ಅಷ್ಟು ಸುಸ್ತಾಗ್ಬಿಟ್ಟಿದ್ದೀನಿ ಸೊ ಒಂದು ಸ್ವಲ್ಪ ಏನಾದರೂ ಆಲ್ಟ್ರೇಷನ್ ಮಾಡೋಣ ಅಂದ್ಬಿಟ್ಟು ಅಂದರೆ ಸ್ವಲ್ಪ ಚೇಂಜಸ್ ಮಾಡೋಣ ಹಾಲಲ್ಲಿ ಅಂದ್ಬಿಟ್ಟು ಹೇಗೋ ಫಿಶ್ ಟ್ಯಾಂಕ್ ಖಾಲಿಯಾಗಿದೆ ತೆಗ್ದಿಟ್ಟಿದ್ದೀವಿ ಸೊ ಅದಕ್ಕೋಸ್ಕರ ಏನಾದರೂ ಚೇಂಜಸ್ ಮಾಡೋಣ ಅಂತ ಸೊ ಚೇಂಜಸ್ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆಲ್ಲ ಆಗ್ತಿದ್ದಂಗೆ ನಾನು ನೆಕ್ಸ್ಟು ಕಿಚನ್ ಕ್ಲೀನ್ ಮಾಡಲಿಕ್ಕೆ ಇಟ್ಕೊಂಡೆ ಫಸ್ಟು ರೂಮು ಮತ್ತು ಹಾಲ್ ಕ್ಲೀನ್ ಮಾಡಿದ್ವಿ ನೆಕ್ಸ್ಟು ಕಿಚನ್ ಡಿಪಾರ್ಟ್ಮೆಂಟು ಸೊ ಅದನ್ನು ಕ್ಲೀನ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ವಿ ಅದ್ರ ಜೊತೆಗೇ ಹೊಟ್ಟೆಗೂ ಏನಾದ್ರು ಮಾಡ್ಕೊಳ್ಳೇಬೇಕಲ್ವಾ ಸೊ ಸೊಪ್ಪು ತಗೊಂಡಿದ್ದೆ ಮಿಕ್ಸ್ ಸೊಪ್ಪು ಮಸಪ್ಸಾರು ಮಾಡಿಬಿಡೋಣ ಅಂದ್ಬಿಟ್ಟು ನನ್ನ ತಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿಕೊಡು ಅಂತ ಹೇಳ್ದ ಅವನಿಗೆ ತುಂಬ ಇಷ್ಟ ಬಿಸಿ ಬಿಸಿ ಮುದ್ದೆ ಜೊತೆಗೆ ಬಿಸಿ ಬಿಸಿ ಸಾಂಬಾರು ಅಂತ ಊಟ ಮಾಡೋದು ಸೊ ಬಿಸಿ ಬಿಸಿ ಮುದ್ದೆನೂ ಕೂಡ ಮಾಡಿದ್ದೆ ಸೊ ಹೀಗೆ ಇವತ್ತಿನ ದಿನ ಸಾಕ್ತಾ ಹೋಗ್ತು ಓಕೆ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಮುಗೀತು ಸೊ ಎಲ್ಲ ಕ್ಲೀನ್ ಆಯಿತು ಟೋಟಲಿ ಎಲ್ಲ ಕ್ಲೀನ್ ಮಾಡಿದ್ವಿ ಸೊ ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಗೊತ್ತಾಗ್ತಾ ಇದೆ ಒಂದು ವಾರ ಅಲ್ಲ 15 ಡೇಸ್ ಮನೇಲಿ ಇದ್ದಿದ್ದಕ್ಕೆ ಫುಲ್ ಧೂಳಾಗ್ಬಿಟ್ಟಿತ್ತು ಮನೆಯೆಲ್ಲ ಒಂದು ಮತ್ತು ವರ್ಮಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡಬೇಕು ಅನ್ನೋದು ಇನ್ನೊಂದಿತ್ತು ಸೊ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ವಿ ನಾನು ನನ್ನ ತಮ್ಮ ಮತ್ತು ನನ್ನ ಮಗ ಎಲ್ಲ ಸೇರಿಕೊಂಡು ಸೊ ಫುಲ್ ಅಡುಗೆ ಮನೆ ಮತ್ತು ಇವಾಗ ದೇವ್ರ ಮನೇದು ಹೂವು ಏನಿದೆ ಇಲ್ಲಿ ತೋರಣ ಥರ ಏನು ಹಾಕಿದ್ದೀನಿ ಅದು ಮತ್ತು ಹೊರಗಡೆದು ಸೊ ಫುಲ್ ಸ್ಕ್ರೀನ್ ಬಟ್ಟೆಗಳು ಎಲ್ಲ ತೋರಿಸ್ತೀನಿ ಒಂದ್ಸರಿ ನಾನು ನಿಮಗೆ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ನಾನು ಸೊ ಎಲ್ಲ ಫುಲ್ ಸೋಫಾ ಕವರ್ ಮತ್ತು ವಿಂಡೋ ಇದೇನಿದೆ ವಿಂಡೋ ಕರ್ಟನ್ ಮತ್ತು ಇದು ಡೋರ್ ಕರ್ಟನ್ ಪ್ರತಿಯೊಂದು ಎಲ್ಲ ತೆಗ್ದಾಕ್ ಎಲ್ಲ ವಾಶ್ ಮಾಡೋಕ್ಬಿಟ್ಟು ಫುಲ್ ಸುಸ್ತಾಗೋಗ್ಬಿಟ್ಟಿದ್ದೀನಿ ಟೈಮ್ ಆಗಲೇ 7 ಗಂಟೆ ಸೊ ಇವಾಗ ಎಲ್ಲ ಮುಗೀತು ಸೊ ನನ್ನ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಇಬ್ಬರೂ ಮೆಟ್ರೋಗೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೋದರು ಸೊ ರೈಸು ಮತ್ತು ಮನೆಗೆ ಇನ್ನು ಹಬ್ಬ ಅಲ್ವಾ ಸೊ ಸಾಮಾನುಗಳೇನು ಇರಲಿಲ್ಲ ಅದಕ್ಕೆ ತರ್ತೀನಿ ಅಂತ ಹೋದರು ಲಾಸ್ಟ್ ಟೈಮ್ ನಾನು ಮೆಟ್ರೋಗೆ ಹೋದಾಗ ನಾನೇನು ತಂದಿರಲಿಲ್ಲ ರೈಸ್ ಎಲ್ಲ ಏನು ರೈಸು ಗೋಧಿ ಇಟ್ಟು ಅದೆಲ್ಲ ಏನೂ ತಂದಿರಲಿಲ್ಲ ಅದರಿಂದ ಇವಾಗ ತರ್ತೀನಿ ಅಂತ ಹೋದರು ಸೊ ನಾನು ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದೆ ಫುಲ್ ಬಟ್ಟೆ ಎಲ್ಲ ತೇವಾಗಿದೆ ಅಂದ್ಬಿಟ್ಟು ಇವಾಗ ಸ್ವಲ್ಪ ಕೂತ್ಕೊಂಡಿದ್ದೀನಿ ಸ್ನಾನಕ್ಕೆ ಹೋಗಬೇಕು ಸ್ನಾನ ಮಾಡ್ಕೊಬಂದು ಮತ್ತೆ ನಾನು ನಿಮಗೆ ಒಂದ್ಸರಿ ನಾನು ತೋರಿಸ್ತೀನಿ ಹೇಗೆ ನಾನು ಚೇಂಜಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಅಡುಗೆ ಮನೇಲೂ ಅಷ್ಟೇ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಸೊ ಇಲ್ಲೂ ಅಷ್ಟೇ ಸ್ವಲ್ಪ ಚೇಂಜಸ್ ಆಗಿದೆ ಹೇಗಿದೆ ಅಂತ ಕೂಡ ನೀವು ಆ ಚೇಂಜಸ್ ಓಕೆನಾ ಕರೆಕ್ಟಾಗಿದೆಯಾ ಅಂತಲೂ ನೀವು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ನಾನು ಇನ್ನೊಂದು ಏನು ಹೇಳ್ಬೇಕು ಅಂದ್ಕೊಂಡೆ ನಿನ್ನೆ ವ್ಲಾಗ್ ಹಾಕಿದ್ದೆ ನಾನು ಊರಿನಲ್ಲಿ ಸೊ ಆ ವ್ಲಾಗಲ್ಲಿ ಪ್ರತಿಯೊಬ್ಬರು ಕೇಳ್ತಾ ಇದ್ರಿ ಸೊ ಆ ವ್ಲಾಗಲ್ಲಿ ತುಂಬ ಜನ ವ್ಯೂವರ್ಸ್ ನನಗೆ ಕಮೆಂಟ್ ಮಾಡಿದ್ರಿ
ಏನಂದರೆ ನಾನು ಹೇಳಿರೋದೇನಂತ ಹೇಳಿದ್ರೆ ನನ್ನ ಎಫರ್ಟಿಂದ ನನ್ನ ಮೇಲೆ ಬಂದಿದ್ದು ಅಂತ ಹೇಳಿದ್ರೆ ನಾನು ಯೂಟ್ಯೂಬಲ್ಲಿ ನನ್ನ ಎಫರ್ಟಿಂದ ನನ್ನ ಮೇಲೆ ಬಂದಿದ್ದು ಅಂತ ಆ ಥರ ಹೇಳಿಲ್ಲ. ನಾನು ನನ್ನ ಹೋಟಲ್ ಜರ್ನಿ ನಾನು ಹೇಳ್ತಾ ಇರೋದು. ಸೊ ಒಬ್ಬ ಹೆಣ್ಮಗಳು ಅಲ್ಲಿ ಇಟ್ಟು ಹೋಟಲ್ನ ನಡೆಸೋದು ತುಂಬ ಕಷ್ಟ. ಅದರಲ್ಲಿ ನಾನು ನಡೆಸಿ ನಾನು ಅದರಲ್ಲಿ ನನ್ನ ಎಫರ್ಟಿಂದ ನನ್ನ ಮೇಲೆ ಬಂದಿದ್ದು ನಾನು ಹೋಟಲ್ ಇಟ್ಟು ಅಂತ ಹೇಳಿರೋದು. ಸೊ ನೀವೆಲ್ಲ ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಯೂಟ್ಯೂಬಿಂದ ನಾನು ಮೇಲೆ ಬಂದಿರೋದು ಅಂತಲ್ಲ. ಸೊ ನಾನು ತುಂಬ ನಾನು ಫಸ್ಟಿಂದನೂ ಹೇಳ್ಕೊಂಬಂದಿದ್ದೀನಿ, ಯೂಟ್ಯೂಬ್ ನನ್ನ ಫ್ಯಾಮಿಲಿ ಇದ್ದಾಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್. ಆದರೆ ಏನಂದರೆ ನಿಮಗೆ ಕೆಲವೊಂದು ಕಮೆಂಟ್ ಮಾಡುವಾಗ ನಿಮಗೆ ಏನು ಇಷ್ಟ ಆಗಲ್ಲ ಅದನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅಥವಾ ನಿಮಗೆ ಇಷ್ಟ ಆಗಲಿಲ್ವಾ ಡಿಸ್ಲೈಕ್ ಮಾಡಿ. ನಾನು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಅದು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಅದು ಬಿಟ್ಟು ಈ ರೀತಿ ನೆಗೆಟಿವಾಗಿ ಕಮೆಂಟ್ಸ್ ಮಾಡಿದಾಗ ಯಾರಿಗೇ ಆಗಲಿ ಹರ್ಟ್ ಆಗೇ ಆಗುತ್ತಲ್ವಾ. ನಾನು ಕೂಡ ಮನುಷ್ಯಲೇ, ಅದರಿಂದ ನನಗೂ ಹರ್ಟ್ ಆಯಿತು, ನಾನು ಹಾಗೆ ಮಾತಾಡಿಬಿಟ್ಟೆ ಅಷ್ಟೇ. ಸೊ ಓಕೆ ಇಲ್ಲಿ ಬಿಡ್ತೀನಿ ಅದನ್ನ. ಮತ್ತೆ ಅದನ್ನ ಇವಾಗ ಭದ್ರಾವತಿಗೆ ಅಲ್ಲಿಗೆ ಮುಗೀತು. ಇನ್ನು ನಾನು ಬೆಂಗಳೂರು ಲೈಫ್, ಇನ್ನು ಬೆಂಗಳೂರಿಗೆ ಬಂದಿದ್ದೀನಿ. ಇನ್ನು ಸ್ವಲ್ಪ ಮೈಂಡ್, ಇವಾಗ ಹೋಟೆಲ್ ಕೊಟ್ಟಿರೋಕ್ಕೆ ಇವಾಗ ಸ್ವಲ್ಪ ಊರಿಗೆ ಹೋಗಿ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನೆಕ್ಸ್ಟ್ ಇಲ್ಲಿನ ವ್ಲಾಗ್ಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇವಾಗ ಬನ್ನಿ, ನಾನು ಒಂದು ರೌಂಡ್ ತೋರಿಸ್ಬಿಡ್ತೀನಿ ಏನೇನು ಚೇಂಜಸ್ ಮಾಡ್ತೀನಿ. ಸೊ ಇನ್ನು ಸೋಫಾ ಕವರ್ ಎಲ್ಲ ತೊಳೆದು ಇವಾಗ ವಾಶ್ ಮಾಡೋಕೆ ಹಾಕಿದ್ದೀನಿ. ಬೇರೆ ಸಪ್ರೇಟ್ ಹಾಕಬೇಕು, ಇವತ್ತು ಬೇಡ ನಾಳೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಇವಾಗೆಲ್ಲ ಹಾಕ್ಬಿಟ್ರೆ ಮತ್ತೆ ಗಲೀಜಾಗ್ಬಿಡುತ್ತೆ. ಸೊ ಹಬ್ಬದ ದಿನ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಬ್ಬದ ದಿನ ಹಾಕಲ್ಲ, ನಾನು ಸಂಜೆ ಹಂಗೆ ಹಾಕ್ತೀನಿ ನಾನು. ಯಾಕೆಂದರೆ ಸಂಜೆನೇ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ಅಂದರೆ ಗುರುವಾರ ಸಂಜೆ. ಅದಕ್ಕೋಸ್ಕರ ಸೊ ಅವಾಗ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಸ್ಕ್ರೀನ್ ಬಟ್ಟೆಗಳೆಲ್ಲನೂ ಕೂಡ ಎಲ್ಲ ತೆಗೆದು ವಾಶ್ ಮಾಡೋಕ್ಕಾಗಿದೆ. ಎಲ್ಲ ಖಾಲಿ ಖಾಲಿ ಇದೆ, ಬುಡ ಬುಡ ಕಾಣಿಸ್ತದೆ. ಸೊ ಒಂದ್ಸರಿ ನಮ್ಮ ಮನೆ ಖಾಲಿ ಖಾಲಿ ಏನು ಸ್ಕ್ರೀನ್ ಬಟ್ಟೆ ಇಲ್ಲ ಅಂದರೆ ಸೋಫಾ ಕವರ್ ಇಲ್ಲ ಅಂದರೆ ಯಾವ ರೀತಿ ಕಾಣಿಸುತ್ತೆ ಅಂತ ಒಂದ್ಸರಿ ನಾನು ತೋರಿಸ್ಬಿಡ್ತೀನಿ. ಬನ್ನಿ ನೋಡ್ತಾ ಇದ್ದೀರಲ್ಲ, ಇದೇ ಚೇಂಜಸ್. ಸೋಫಾ ಸಿಂಗಲ್ದು ಇಲ್ಲಿತ್ತು, ಇನ್ನೊಂದು ಇಲ್ಲಿತ್ತು, ಅದನ್ನು ನಾನು ಅಲ್ಲಿ ಹಾಕಿದ್ದೀನಿ. ಸೊ ಏನಕ್ಕೆ ಅಂತ ಹೇಳಿದ್ರೆ ಫಿಶ್ ಟ್ಯಾಂಕ್ ಇತ್ತಲ್ಲ, ಆ ಫಿಶ್ ಟ್ಯಾಂಕ್ನ ಕೊಟ್ಟಿರೋದಕ್ಕೆ ಇವಾಗ ಫಿಶ್ ಟ್ಯಾಂಕ್ ಅದೆಲ್ಲ ತೆಗ್ದಿಟ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಇದು ನನ್ನ ತಮ್ಮನ ಐಡಿಯಾ, ಇಲ್ಲ ಹಾಕುವಕ್ಕ ಅಂತ ಹೇಳ್ದ. ಸೊ ಅದಕ್ಕೆ ಇಲ್ಲ ಹಾಕಿದ್ದೀನಿ, ಸ್ವಲ್ಪ ಸ್ಪೇಸ್ ಇರುತ್ತೆ. ಮತ್ತು ಇಲ್ಲಿ ಕುತ್ಕೊಂಡಾಗ ಡೈರೆಕ್ಟಾಗಿ ಕಾಲ್ನ ಹಿಡ್ಕೊಂಡು ಇಲ್ಲಿ ದೇವ್ರ ಮನೆ ಇರೋದ್ರಿಂದ ಹೀಗೆ ಕುತ್ಕೊತೀವಿ ಕಾಲ್ನ ಹಿಡ್ಕೊಂಡು. ಸೊ ನನಗದು ಒಂಥರ ಇಷ್ಟ ಆಗ್ತಾ ಇರಲಿಲ್ಲ, ಎದುರುಗಡೆ ಕಾಲ್ನ ಹಿಡ್ಕೊಂಡು ಕುತ್ಕೊಳ್ಳೋದು ಅದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಇದು ಓಕೆ, ಹೀಗೆ ಕುತ್ಕೊತೀವಿ, ಇದು ಹೀಗೆ ಕುತ್ಕೊಳ್ಳೋದ್ರಿಂದ ಸೊ ನನಗೆ ಇಷ್ಟ ಆಗ್ತಿಲ್ಲ, ಆದ್ದರಿಂದ ನೋಡೋಣ ಅಂದ್ಬಿಟ್ಟು ಅಲ್ಲಿ ಕಾಟ್ ಹಾಕಿದ್ದೀನಿ. ಅವಾಗ ಈ ಟೀಪಾಯ್ ಇದೇನಿದೆ ಟೇಬಲ್ಲು ಇಲ್ಲಿತ್ತು, ಸೊ ಸ್ವಲ್ಪ ಇಕ್ಕಟ್ಟು ಅನಿಸ್ತಾ ಇತ್ತು. ಇವಾಗ ಈ ಕಡೆ ಬಂದಿರೋದ್ರಿಂದ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ ಅಂದ್ಬಿಟ್ಟು ಇದೊಂದು ಚೇಂಜಸ್ ಮಾಡಿದ್ದೀನಿ. ಸೊ ಸ್ಕ್ರೀನ್ ಬಟ್ಟೆ ಇಲ್ಲದೇ ಇರೋದಕ್ಕೆ ನೋಡಿ ಹೆಂಗೆ ಕಾಣಿಸ್ತದೆ. ಮತ್ತು ಸ್ಕ್ರೀನ್ ಬಟ್ಟೆ ಇಲ್ಲದೇ ಇರೋಕ್ಕೆ ತುಂಬ ದೊಡ್ಡ ಮನೆ ಕಂಡಂಗೆ ಕಾಣಿಸ್ತಾ ಇದೆ ನಮ್ಮದು. ಮತ್ತು ರೂಮ್ದು ಅಷ್ಟೇ ಸ್ವಲ್ಪ ಚೇಂಜಸ್. ವಾರ್ಡ್ರೋಬ್ ಇದೇನಿದೆ ಇದೆಲ್ಲ ಈ ಕಡೆ ಇತ್ತು. ಸೊ ಇದು ಈ ಕಡೆ ಲೆಫ್ಟ್ ಸೈಡ್ ಇತ್ತು, ಈ ವಾರ್ಡ್ರೋಬ್ ಇದೆಯಲ್ಲ ಚಿಕ್ಕದು ಇಲ್ಲಿತ್ತು. ಇವೆರಡು ಈ ಕಡೆ ಸೈಡ್ ಈ ಕಡೆ ಸೈಡ್ ಆದಂಗೆ ಡೋರ್ ಮಾಡ್ಕೊಂಡು ಹಿಂಗಿದ್ವು. ಸೊ ಅದನ್ನು ಹೀಗೆ ಸರ್ಗಿಸಿದ್ವಿ. ಸೊ ತುಂಬ ಸ್ಪೇಸ್ ಇದೆ ಇವಾಗ ಇಲ್ಲೆಲ್ಲ ನನಗೆ. ಮತ್ತು ಮೇಲೂ ಅಷ್ಟೇ ಎಲ್ಲ ಫುಲ್ಲು ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಬಟ್ಟೆಯಿಂದ ಕ್ಲೋಸ್ ಮಾಡಿಡ್ದೀನಿ. ಬೆಡ್ ಸ್ಪ್ರೆಡ್ ಎಲ್ಲ ಇನ್ನೂ ತೆಗಿಲಿಲ್ಲ, ತುಂಬ ಕೆಲಸ ಆಗ್ಬಿಡ್ತು ಅಂದ್ಬಿಟ್ಟು. ಸೊ ಇದು ಮಾತ್ರ ವಿಂಡೋ ಕರ್ಟನ್ ಬಟ್ಟೆಗಳು ಮಾತ್ರ ಎಲ್ಲ ತೆಗೆದು ವಾಶ್ ಮಾಡಿದ್ದೀನಿ, ಇದೆಲ್ಲ ನಾಳೆ ತೆಗಿತೀನಿ. ಇದೊಂದು ಚೇಂಜಸ್ಸು. ನೆಕ್ಸ್ಟು ಇಲ್ಲಿ ಬಂದರೆ ಕಿಚನ್ಗೆ ನೋಡಿ, ಕಿಚನಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಇದೆಲ್ಲ ನನ್ನ ತಮ್ಮಂದೇ ಐಡಿಯಾ ಎಲ್ಲ, ನಾನು ಹಿಂಗೆ ಮಾಡೋಕ್ಕ ಹಂಗೆ ಮಾಡೋಕ್ಕ ಅಂತ ಹೇಳ್ಕೊಂಡು. ಸೊ ಇವಾಗ ಇದು ಸ್ಟವ್, ಗ್ಯಾಸ್ ಸ್ಟವ್ ಹೀಗಿತ್ತು. ಇವಾಗ ಹೀಗಿದ್ದಿದ್ದಿರ್ತ ನನ್ನ ತಮ್ಮ ಹೀಗೆ ಮಾಡು. ಯಾಕೆ ಅಂತ ಹೇಳಿದ್ರೆ ನಮ್ಮದು ಇವಾಗ ಎಕ್ಸಾಸ್ಟ್ ಫ್ಯಾನ್ ಇಲ್ಲ. ಸೊ ಅದಕ್ಕೋಸ್ಕರ ನನ್ನ ತಮ್ಮ ಅಕ್ಕ ಫ್ಯಾನ್ ಇಲ್ಲದೆ ಇರೋದ್ರಿಂದ ಈ ವಿಂಡೋಯಿಂದನೇ ಎಲ್ಲ ಗಾಳಿ ಹೋಗುತ್ತೆ. ಮತ್ತು ಮನೆ ಪಕ್ಕದಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ತಿದ್ರಿಂದ ಸೊ ನನಗೂ ತುಂಬ ಧೂಳು ಬರ್ತಾ ಇತ್ತು, ಆದ್ದರಿಂದ ಸುಮ್ಮನಿದ್ದೆ. ಇವಾಗ ಓಕೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ಕಿಟಕಿ ಎಲ್ಲ ತೊಳೆದು ವಾಶ್ ಮಾಡಿ ಸೊ ಇವಾಗ ಈ ಕಡೆ ಸೈಡ್ ಇಟ್ಟಿದ್ದೀನಿ. ಯಾಕಂದರೆ ಗಾಳಿ ಅದು ಏನೇ ಒಗ್ಗರಣೆ ಹಾಕಿದ್ರು ಸೊ ಹಿಂಗೆ ವಿಂಡೋ ಓಪನ್ ಮಾಡಿದ್ರೆ ಹೀಗೆ ಹೋಗುತ್ತೆ ಗಾಳಿಗೆ, ಮತ್ತೆ ಮನೆಯಲ್ಲಿರೋ ಪಾತ್ರೆನೂ ಕೂಡ ಗಲೀಜಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಸ್ವಲ್ಪ ಇದೆ ಕೆಲಸ, ಸೊ ಇಷ್ಟಕ್ಕೆ ಮುಗ್ದಿಲ್ಲ, ಇನ್ನೂ ಏನೇನೋ ಚೇಂಜಸ್ ಮಾಡ್ತಾ ಇದ್ದೀನಿ. ಸೊ ಓವನ್ನೆಲ್ಲ ಇಲ್ಲೇ ಕೆಳಗೆ ಇಲ್ಲೇ ಇಟ್ಟಿದ್ದೆ, ಅದನ್ನ ತೆಗೆದು ಓವನ್ ನನ್ನ ತಮ್ಮ ಇಲ್ಲಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದಾನೆ. ಸೊ
ರೇಷನ್ ಎಲ್ಲ ತೆಗ್ದಿಲ್ಲಿ ಇಟ್ಟಿದ್ದೀವಿ, ಮತ್ತೆ ಇದು ಗ್ಲಾಸಸ್ ಮತ್ತೆ ಬಾಕ್ಸ್ ಸ್ಟೀಲ್ ಬಾಕ್ಸಸ್ ಎಲ್ಲ ಇಲ್ಲೇ ಇಟ್ಟಿದ್ವಿ. ಸೊ ನೀರಿನ ಕ್ಯಾನು ಕೂಡ ಇಲ್ಲಿ ಇಟ್ಟಿದ್ವಿ. ಇದೆಲ್ಲ ದೇವ್ರ ಪೂಜಾ ಸಾಮಾನು, ಕೊಬ್ಬರಿ, ಅದೆಲ್ಲ ಕಾಯಿ ಎಲ್ಲ ನೀರು ಸಿದೋಗಿ ಕೊಬ್ಬರಿ ಆಗ್ಬಿಟ್ಟಿತ್ತು. ಇನ್ನು ಹಬ್ಬಕ್ಕೆ ಬೇಕಲ್ಲ ಅಂದ್ಬಿಟ್ಟು ಅದೆಲ್ಲ ಕೂಡ ಎತ್ತಿಟ್ಟಿದ್ದೀನಿ. ಇನ್ನೂ ನೀಟಾಗಿ ಮಾಡಿಲ್ಲ, ಸೊ ಇಷ್ಟಕ್ಕೆ ಸುಸ್ತಾಗ್ಬಿಟ್ವಿ. ಸೊ ಫ್ರಿಡ್ಜು ಅಷ್ಟೇ, ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈ ರೀತಿ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಸೊ ಮನೆ ಗಲೀಜಾಗಿ ಹೋಗಿದ್ದಕ್ಕೆ 15 ದಿನ ಮನೇಲೂ ಬೇರೆ ಇರಲಿಲ್ಲ, ತುಂಬ ಧೂಳಾದಂಗೆ ಆಗ್ಬಿಟ್ಟಿತ್ತು. ಸೊ ಎಲ್ಲ ನೀಟಾಗಿರೋಕ್ಕೆ ಒಂದು ಸ್ವಲ್ಪ ಸಮಾಧಾನ ಆಗ್ತಿದೆ. ಸೊ ನೋಡಿ ಅಡುಗೆ ಮನೆ ಹೀಗೆ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಾ ಇದೆ ನನಗೆ. ಅಡುಗೆ ಮನೆ ಸ್ಟವ್ ಹೀಗಿತ್ತಲ್ಲ ಹೀಗಿತ್ತು ಮೊದಲು, ಸೊ ಹೀಗಿರೋದಕ್ಕೆ ಸ್ವಲ್ಪ ಚೇಂಜಸ್ ಅನಿಸ್ತಾ ಇದೆ ಅಡುಗೆ ಮನೆ. ನೋಡೋಣ, ಅಡುಗೆ ಇನ್ನೂ ಮಾಡಿಲ್ಲ ನಾನು ಇದನ್ನು ಎಲ್ಲ ಕ್ಲೀನ್ ಮಾಡಿದ್ಮೇಲೆ. ಸೊ ಲಾಸ್ಟ್ ಟೈಮು ನಾನು ಹೇಳಿದೆಲ್ಲ ಮೆಟ್ರೋಲ್ ತಂದಿದ್ದು, ಇವಾಗ ನೋಡಿ ಇದು ತುಂಬ ಯೂಸ್ ಆಗ್ತಾಯಿದೆ. ನನಗೆ ಎಲ್ಲ ಒಂದೇ ಕಡೆ ಇಟ್ಕೊತಾ ಇದ್ದೀನಿ, ನೈಫ್ ಮತ್ತು ಲಟ್ಟಣಿಗೆ, ಸಿಜರ್ ಮತ್ತು ಲೈಟರ್ ಎಲ್ಲನೂ ಕೂಡ ಇಲ್ಲೇ ಇಟ್ಕೊಂಡು ಎಲ್ಲ ಈಸಿ ಆಗ್ತಾಯಿದೆ. ಮತ್ತೆ ನೋಡಿ ಇಲ್ಲಿಂದ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ. ಮತ್ತು ಹೂವುಗಳು ಮತ್ತು ಪ್ಲಾಸ್ಟಿಕ್ ಹೂವುಗಳು, ಫ್ಲವರ್ ವಾಸ್, ಇದು ವಾಸ್ಗೆ ಹಾಕಿಟ್ಟಿದ್ದು ಹೂವುಗಳನ್ನೂ ಎಲ್ಲ ವಾಶ್ ಮಾಡಿದ್ದೀನಿ ಫುಲ್ಲು. ಇದು ಬೆಡ್ಡಿಂದು ಕೂಡ ಏನು ತೆಗ್ದಿಲ್ಲ ಇನ್ನು, ಅಂದರೆ ಬೆಡ್ ಅಂದರೆ ಕಾಟಿಂದು ಏನು ಕೂಡ ತೆಗ್ದಿಲ್ಲ, ಬಟ್ ಅದೆಲ್ಲ ನಾಳೆ ತೆಗೆದು ವಾಶ್ ಮಾಡಾಕ್ತೀನಿ. ಸೊ ಇಲ್ಲೆಲ್ಲ ಅಷ್ಟು ಕಸ ಎಲ್ಲ, ನಿನ್ನೆ 4 ಚೀಲ ಕಸ ಬೇಡದೇ ಇರೋದನ್ನೆಲ್ಲ ತೆಗ್ದು ಬಿಸಾಕ್ಬಿಟ್ಟೆ. ಸೊ ಇವಾಗ ಇದೆಲ್ಲ ತೆಗೆದು ವಾಶ್ ಮಾಡಿ ಹಾಕಿದ್ದೀನಿ. ಅಷ್ಟು ಕಸ ಎಲ್ಲ ತೊಳೆದಾಯ್ತು, ಇದೆಲ್ಲ ವಾಶ್ ಮಾಡಾಯಿತು ಇನ್ನೊಂದ್ಸರಿ. ಸೊ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ನೀರು ಕ್ಯಾನು ಮತ್ತು ಇದೆಲ್ಲ ಏನೇನಿದೆ ಮ್ಯಾಟ್ಗಳೆಲ್ಲ ಹಾಕಿದೆ, ವಾಶ್ ಮಾಡೋಣ ಅಂದ್ಬಿಟ್ಟು. ಮತ್ತು ದೇವ್ರ ಮನೆಗೂ ತೊಳೆದೆ, ನೀರು ಸೋರಲಿ ಅಂದ್ಬಿಟ್ಟು ಹಾಗೆ ಇಟ್ಟೆ. ಸೊ ದೇವ್ರ ಮನೆ ಬಾಗಿಲಿಗೆ ಹಾಕಿದ್ದು ಹೂವದು, ಇದನ್ನು ಹಾಕಬೇಕು. ಮತ್ತು ಮ್ಯಾಟ್ಗಳೆಲ್ಲ ಅಲ್ಲಲ್ಲೇ ಹಾಕಿದ್ದೀನಿ. ಸೊ ಇದೆಲ್ಲ ನೀರಲ್ಲಿ, ನೀರೆಲ್ಲ ಸೋರಿ ಒಣಗ್ದಂಗೆ ಆಗಿರುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ. ಸೊ ತೆಗೆದು ಅದೆಲ್ಲ ದೇವ್ರ ಮನೆ ಒಂದು ಸ್ವಲ್ಪ ಇದೆಲ್ಲ ಒರೆಸ್ಲಿಕ್ಕೆ ಒರೆಸ್ಬಿಟ್ಟು, ಡೋರೆಲ್ಲ ಇನ್ನೂ ಒರೆಸಿಲ್ಲ, ಆ ಡೋರ್ ಮಾತ್ರ ಒರೆಸಿಲ್ಲ. ಇದನ್ನೆಲ್ಲ ಕಿಟಕಿ ಎಲ್ಲ ಒರೆಸಾಗಿದೆ, ಡೋರಿಂದ ಮಾತ್ರ ಇನ್ನೂ ಒರೆಸಿಲ್ಲ. ಸೊ ಅದು ಒರೆಸಿದ್ಮೇಲೆ ಅದೆಲ್ಲ ತೆಗ್ದಾಕ್ಲಿಕ್ಕೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು. ಇವಾಗ ಇನ್ನೊಂದು ಸ್ವಲ್ಪ ಕೆಲಸ ಇದೆ ನನಗೂ ಕೂಡ. ಸೊ ಇದಿಷ್ಟು ಕೆಲಸ, ಅದೆಲ್ಲ ತೊಳಿಬೇಕು. ಮತ್ತು ಒಂದೆರಡು ಮ್ಯಾಟ್ ಇದ್ದಾವೆ, ಅದೆಲ್ಲ ತೊಳೆದಾಕ್ಬಿಟ್ಟು ಸೊ ನೆಕ್ಸ್ಟ್ ಸ್ನಾನಕ್ಕೆ ಹೋಗಬೇಕು ಫ್ರೆಂಡ್ಸ್. ನೋಡಿದ್ರಲ್ಲ ಇಷ್ಟು ಕೆಲಸ ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ. ಇವತ್ತಂತೂ ಹೋಟೆಲ್ನಲ್ಲಿ ಮಾಡಿದ್ರು ಅಷ್ಟು ಸುಸ್ತಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿದ್ದೀನಿ. ಎಲ್ಲೆಲ್ಲಿ ಕೂತ್ಕೋತೀನೋ ಅಲ್ಲೇ ಕೂತ್ಕೊಳ್ಳೋಣ ಅನಿಸುತ್ತೆ. ಪಾಪ ನನ್ನ ತಮ್ಮ ಇದ್ದಿದ್ದಕ್ಕೆ ನನಗೊಂಚೂರು ಹೆಲ್ಪ್ ಆಯಿತು, ಒಂಚೂರಲ್ಲ ಜಾಸ್ತಿನೇ ಹೆಲ್ಪ್ ಆಯಿತು. ಒಬ್ಬಳೇ ಆಗಿದ್ದಿದ್ರೆ ಅಷ್ಟೇ ನನ್ನ ಕತೆ. ಸೊ ಇಷ್ಟು ಚೇಂಜಸ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಎಲ್ಲ ಕಟನ್ ಬಟ್ಟೆ ಆಗಲಿ ಮತ್ತು ಸೋಫಾ ಕವರ್ ಅದೆಲ್ಲ ಹಾಕಿದ್ಮೇಲೆ ನಾನು ಇನ್ನೊಂದ್ಸರಿ ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಯಾವುದಾದ್ರು ವ್ಲಾಗ್, ನೆಕ್ಸ್ಟ್ ವ್ಲಾಗಲ್ಲಿ ಹಾಕಿದರೆ ನಾನು ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಮತ್ತೆ ನಾನು ಅವರೆಲ್ಲ ಇವಾಗ ರೇಷನ್ ತರಲಿಕ್ಕೆ ಹೋಗಿದ್ದಾರೆ ಎಲ್ಲರೂ. ರಕ್ಷಿತ್ ಇಲ್ಲ, ರಕ್ಷಿತ್ ನಿಹಾನ್ ಮನೆಗೆ ಹೋಗಿದ್ದಾರೆ. ನಿಹಾನ್ ಊರಿಂದ ಬಂದ ಇವತ್ತು, ಅದಕ್ಕೋಸ್ಕರ ನಿಹಾನ್ ಅವ್ನು ಅಳ್ತಾ ಇದ್ದ, ತಮ್ಮ ನಾನು ಬರ್ತೀನಿ ಅಂತ ಹಠ ಮಾಡ್ತಾ ಇದ್ದ, ಅಳ್ತಾ ಇದ್ದ ಪಾಪ. ಸೊ ಅದಕ್ಕೆ ನಾನು ಇಲ್ಲ, ಯಾಕೆಂದರೆ ಮನೆಯಲ್ಲಿ ಫುಲ್ಲು ಧೂಳು ಮತ್ತು ಎಲ್ಲ ವಾಶ್ ಮಾಡಬೇಕಾಗಿದ್ದರಿಂದ ಇಲ್ಲಪ್ಪ ಬೇಡ ಅಂತ ಹೇಳಿದೆ. ಅದಕ್ಕೋಸ್ಕರ ಇವನೇ ಇವಾಗ ಸಂಜೆ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಆಟ ಆಡ್ತಾ ಇದ್ದಾನೆ, ಆಟ ಆಡಲಿಕ್ಕೆ ಅವ್ರ ಜೊತೆ ಆಟ ಆಡಲಿಕ್ಕೆ ಅಂತ ಹೋದ. ಸೊ ಇವಾಗ ಮನೆ ಫ್ರೀ ಆಗಿದೆ, ಯಾರೂ ಇಲ್ಲ. ಅವರೆಲ್ಲ ಬರೋಷ್ಟೊತ್ತಿಗೆ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಧ್ಯಾಹ್ನ ಮಸಬ್ಸಾರು ಮಾಡಿದ್ದೆ, ಮುದ್ದೆ ಮಾಡಿದ್ದೆ. ಇವಾಗ ರೈಸ್ ಏನಾದರೂ ಮಾಡ್ತೀನಿ, ನೋಡಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದರೆ ಇನ್ನೊಂದು ಬೇಜಾರೇನಂತ ಹೇಳಿದ್ರೆ, ನಮ್ಮನೆ ಫಿಶ್ ಟ್ಯಾಂಕ್ ಫಿಶ್ಗಳಿಲ್ಲ, ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಫಿಶ್ಗಳನ್ನ, ಮೀನುಗಳನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನನಗಂತೂ 3 ಮೀನುಗಳು ನಮ್ಮ ಮನೆಯಲ್ಲಿ 2.5 ವರ್ಷದಿಂದ ನನ್ನ ಜೊತೆಲಿ ಇರೋದವು. ಸೊ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ನಾನೊಂದ್ಸರಿ ಅವರಿಗೆ ಕೊಟ್ಟ ಮೇಲೆ ಮತ್ತೆ ಅದನ್ನು ಕೇಳೋಕ್ಕೂ ನನಗೆ ಮನಸ್ಸು ಬರಲ್ಲ, ಕೊಡಿ ಅಂತ ಕೇಳೋಕ್ಕೆ ಮನಸ್ಸು ಬರಲ್ಲ. ಸೊ ಎಲ್ಲಿದ್ದರೂ ಓಕೆನೆ, ಅಲ್ಲೂ ಆರಾಮಾಗಿದ್ದಾವೆ, ಇರಲಿ ಬಿಡು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಏನೂ ಮಾಡೋಕ್ಕಾಗಲ್ಲ.
ಸೊ ನೋಡೋಣ. ಇವಾಗ ಸದ್ಯಕ್ಕೆ ಫಿಶ್ ಟ್ಯಾಂಕು ಬೇಡ, ಯಾಕಂದರೆ ತುಂಬ ಜಾಗ ಕಮ್ಮಿ ಇರೋದ್ರಿಂದ. ಸೊ ಓಕೆ, ನೋಡೋಣ ನೆಕ್ಸ್ಟ್ ಬೇರೆ ಮನೆಗೆ ಹೋದ್ರೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀವಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್, ನಂದು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೆಕ್ಸ್ಟು ನಾನು ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ, ಏನೇನು ಫುಡ್ ಅಂದರೆ ಪ್ರಸಾದಕ್ಕೆ ಏನೇನು ಮಾಡ್ತಾಯಿದ್ದೀನಿ ಅಂತ ವ್ಲಾಗಲ್ಲಿ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾನು ಮಾರ್ಕೆಟಿಗೆ ಬೇರೆ ಹೋಗಬೇಕು, ಮಾರ್ಕೆಟಲ್ಲಿ ಏನು ಇನ್ನೂ ಪೂಜೆ ಸಾಮಾನುಗಳೇನು ತಂದಿಲ್ಲ. ಸ್ವಲ್ಪ ಮನೇನ ನಮ್ಮ ಮನೆ ಆಲ್ರೆಡಿ ಇದ್ದೇ ಇರುತ್ತೆ, ಯಾಕಂದರೆ ಎನಿ ಟೈಮ್ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ನನ್ನ ಹಸ್ಬೆಂಡ್, ಅದರಿಂದ ಎಲ್ಲ ಇದ್ದೇ ಇರುತ್ತೆ. ಆದರೆ ಇನ್ನೊಂದು ಸ್ವಲ್ಪ ಬೇಕಾಗಿರೋಂಥದ್ದನ್ನೆಲ್ಲ ತರಬೇಕು ಪೂಜೆಗೆ, ಅದೆಲ್ಲ ತರ್ತೀನಿ. ಮತ್ತು ನಾನು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.